ಶಿವಮೊಗ್ಗದ ಫ್ರೀಡಂ ಪಾರ್ಕ್ ಮರುನಾಮಕರಣಕ್ಕೆ ಜಟಾಪಟಿ ಶುರುವಾಗಿದೆ. ಅಲ್ಲಮ್ಮ ಪ್ರಭು ಹೆಸರು ಪ್ರಸ್ತಾಪಕ್ಕೆ ಪರ ವಿರೋಧದ ರಾಜಕೀಯ ಶುರುವಾಗಿದೆ. ಫ್ರೀಡಂ ಪಾರ್ಕ್ ಅಂತ ಇದೆಯಲ್ಲ, ಇದರ ಹೆಸರು ಚೇಂಜ್ ಮಾಡಿಬಿಡಿ, ಅಲ್ಲಮ್ಮ ಪ್ರಭು ಅಂತ ಹೆಸರಿಟ್ಟುಬಿಡಿ ಒಂದು ಪಾರ್ಕ್ಗೆ ಅಂತ ಒಂದಷ್ಟು ವಾದ ಕೇಳಿ ಬರ್ತಾ ಇದೆ. ಅವರ ಹೆಸರೇ ಬೇಕು ನಮಗೆ ಅಂತ ಹೇಳಿ, ಇದಕ್ಕೆ ಪರ ಮತ್ತು ವಿರೋಧ ಎರಡು ಅಭಿಪ್ರಾಯ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಫ್ರೀಡಂ ಪಾರ್ಕ್ಗೆ ಚಂದ್ರಶೇಖರ್ ಆಜಾದ್ ಹೆಸರಿಡಬೇಕು ಅಂತ ಹೇಳಿ ಚನ್ನಬಸಪ್ಪ ಮನವಿಯನ್ನು ಮಾಡಿಕೊಂಡಿದ್ದಾರೆ. ನೋಡಪ್ಪ, ಈ ಫ್ರೀಡಂ ಪಾರ್ಕ್ಗೆ ಚಂದ್ರಶೇಖರ್ ಆಜಾದ್ ಅವ್ರ ಹೆಸರನ್ನು ಇಡಿ ಅಂತ ಅವ್ರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಫ್ರೀಡಂ ಪಾರ್ಕ್ಗೆ ಅಲ್ಲಮ ಪ್ರಭು ಹೆಸರನ್ನು ಮಧು ಬಂಗಾರಪ್ಪ ಪ್ರಸ್ತಾಪ ಮಾಡಿದರು. ಈ ಒಂದು ಸ್ವಾತಂತ್ರ್ಯ ಉದ್ಯಾನವನಕ್ಕೆ ಅಂದರೆ ಶಿವಮೊಗ್ಗದಲ್ಲಿದೆಯಲ್ಲ, ಇದಕ್ಕೆ ಅಲ್ಲಮ ಪ್ರಭು ಅವರ ಹೆಸರನ್ನು ಇಡಬೇಕು ಅಂತ ಮಧು ಬಂಗಾರಪ್ಪ ಪ್ರಸ್ತಾಪ ಮಾಡಿದರು. ಒಬ್ಬರು ಚಂದ್ರಶೇಖರ್ ಆಜಾದ್ ಅವ್ರ ಹೆಸರಿಡಿ ಅಂತಾರೆ, ಒಬ್ಬರು ಅಲ್ಲಮ್ಮ ಪ್ರಭು ಹೆಸರಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಬ್ಬರ ಜಟಾಪಟಿ ನಡುವೆ ಇದೀಗ ಯಾರ ಕಡೆ ಸಿ ಎಂ ವಾಲ್ತಾರೆ, ಸಿ ಎಂ ಯಾರ ಪರವಾಗಿ ನಿಂತ್ಕೊಳ್ತಾ ಇದ್ದಾರೆ ಅಂತ ನೋಡಿದ್ರೆ, ಮಧು ಬಂಗಾರಪ್ಪ ಅವ್ರು ಹೇಳಿದಾರಲ್ಲ ಅಲ್ಲಮ ಪ್ರಭು ಅಂಥೇಳಿ, ಆ ಹೆಸರಿನ ಪರವಾಗಿ ಇದೀಗ ಒಂದು ಬೆಂಬಲಕ್ಕೆ ನಿಂತ್ಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಈ ನೆಲದಲ್ಲೇ ಜನಿಸಿದ ಅಲ್ಲಮ ಪ್ರಭು ಹೆಸರೇ ಸೂಕ್ತ, ನಮ್ಮವರಲ್ವೇನ್ರಿ ಅಲ್ಲಮ ಪ್ರಭು, ನಮ್ಮವ, ಇವನಾರವ ಇವನಾರವ ಎಂದೆಣಿಸದಿರಯ್ಯ ಎಲ್ಲ ಕೇಳಿದೀವಲ್ವ ನಾವು, ಇವ ನಮ್ಮವ ಇವ ನಮ್ಮವ ಎಂದೆಣಿಸಯ್ಯ ಅಂಥೇಳಿ. ಸೊ ಹಾಗಾಗಿ ಇಲ್ಲಿ ಅಲ್ಲಮ ಪ್ರಭು ನಮ್ಮವರು, ನಮ್ಮ ಬೇರೆ ಇದಾರಲ್ಲಪ್ಪ, ಬೇರೆ ಅವರ ರಾಜ್ಯಗಳಲ್ಲಿ ಇಟ್ಕೊಳ್ಬಹುದಾಗುತ್ತೆ, ನಮ್ಮವ್ರನ್ನ ನಾವೇ ಇಡದೇ ಇದ್ದರೆ ಹೇಗೆ, ನಮ್ಮವರ ಹೆಸರುಗಳನ್ನು ನಾವೇ ಸ್ಮರಿಸದೇ ಇದ್ದರೆ, ಗುರುತಿಸದೇ ಇದ್ದರೆ, ಗಮನಿಸದೇ ಇದ್ದರೆ ಹೇಗೆ ಅಂಥೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಯುವ ನಿಧಿ ಜಾರಿ ಕಾರ್ಯಕ್ರಮದಲ್ಲಿ ಅಲ್ಲಮ ಪ್ರಭು ಹೆಸರಿಡಬೇಕು ಅಂಥೇಳಿ ಘೋಷಣೆ ಮಾಡಲಾಗಿದೆ. ಈ ನಾಡು ಸಾಕಷ್ಟು ಸಂತರಿಗೆ, ಸಾಕಷ್ಟು ಹೋರಾಟಗಾರರಿಗೆ, ಸಾಕಷ್ಟು ಸಾಧಕರಿಗೆ ಏನು ಹುಟ್ಟನ್ನು ಕೊಟ್ಟಿರ್ತಕ್ಕಂಥ ಒಂದು ನಾಡಿದು. ಅದರಲ್ಲಿ ನಾವೇನು ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೀವಿ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲಮ್ಮ ಪ್ರಭುವರ ಒಂದು ಜನ್ಮ ಏನು ಶಿಕಾರಿಪುರದ ಬೆಳ್ಳಿಗಾವಿಯಲ್ಲ ಆಗಿದೆ, ಈ ಫ್ರೀಡಂ ಪಾರ್ಕಿಗೆ ಅಲ್ಲಮ್ಮ ಪ್ರಭುವರ ಹೆಸರನ್ನು ನೀವು ಇಡಬೇಕು ಅಂತೇಳಿ ನಾನು ಮನಪೂರ್ವಕವಾಗಿ ನಮ್ಮ ಶಿವಮೊಗ್ಗ ಜನತೆ ಪರವಾಗಿ ತಮ್ಮಲ್ಲಿ ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಇಡಲಿಕ್ಕೆ ಇಷ್ಟಪಡ್ತೀನಿ. ನೀವು ಅದನ್ನು ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನು, ಯಾಕೆಂದರೆ ಅಲ್ಲಮ್ಮ ಪ್ರಭುವರು ಇವತ್ತಿನ ನಮ್ಮ ಜೀವನಕ್ಕೆ ಭಾಳ ಅವರ ವಚನದಲ್ಲಿ ನಮಗೆ ಭಾಳ ಒಂದು ಮಾರ್ಗದರ್ಶನವನ್ನು ಕೊಟ್ಟಿರ್ತಕ್ಕಂಥ ಸಾಕಷ್ಟು ಸಂತರಲ್ಲಿ ಅವರು ಭಾಳ ಉನ್ನತ ಸ್ಥಾನದಲ್ಲಿ ಇದ್ದಾರೆ ಅಂತಕ್ಕಂಥದ್ದನ್ನು, ಅದಕ್ಕೆ ನಾನು ಶಿವಮೊಗ್ಗ ಜಿಲ್ಲೆ ಜನತೆ ಪರವಾಗಿ ಒಬ್ಬ ಉಸ್ತುವಾರಿ ಸಚಿವನಾಗಿ ಅವರಿಗೆ ಈ ಫ್ರೀಡಂ ಪಾರ್ಕಿಗೆ ನೀವು ಗೌರವನ ಕೊಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಫ್ರೀಡಂ ಪಾರ್ಕ್ ಆಗಿದೆ. ಇನ್ನೊಂದು ಮಾತನ್ನ ಮಧು ಬಂಗಾರಪ್ಪನ ಹೇಳಿದ್ರು, ಅದಕ್ಕೊಂಚೂರು ನಾನು ಒಂದು ವಿನಂತಿಯನ್ನು ಮಾಡ್ತೇನೆ. ಯಾಕೆಂದ್ರೆ ನಾವು ಕೂತಿರುವಂತಹ ಜಾಗ ಫ್ರೀಡಂ ಪಾರ್ಕ್, ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲೂ ಫ್ರೀಡಂ ಪಾರ್ಕ್ ಅನ್ನ ನಾವು ಮಾಡಿದ್ದೇವೆ, ಶಿವಮೊಗ್ಗದಲ್ಲೂ ಫ್ರೀಡಂ ಪಾರ್ಕ್ ಆಗಿದೆ. ಈ ಫ್ರೀಡಂ ಪಾರ್ಕ್ ಆಗುವಂತಹ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಒಂದು ಮಾತನ್ನ ಸಾರ್ವಜನಿಕ ಸಭೆಯಲ್ಲಿ ಉಲ್ಲೇಖನ ಮಾಡಿದ್ರು, ಫ್ರೀಡಂ ಅಂತೀರಿ ಆಜಾದ್ ಅನ್ನುವಂತ ಮಾತನ್ನ ಹೇಳ್ತಾರೆ. ಚಂದ್ರಶೇಖರ್ ಆಜಾದ್ ಈ ದೇಶಕ್ಕೋಸ್ಕರ ಪ್ರಾಣ ಸಮರ್ಪಣೆ ಮಾಡಿದಂತ ಒಬ್ಬ ವ್ಯಕ್ತಿ, ಒಬ್ಬ ಹೋರಾಟಗಾರ, ಸ್ವಾತಂತ್ರ್ಯ ಹೋರಾಟಗಾರ. ಆ ಹೋರಾಟಗಾರರ ಹೆಸರನ್ನ ಈ ಜಾಗಕ್ಕೆ ಇಡಬೇಕು ಅಂತೇಳಿ ಅವತ್ತು ಯೋಚನೆ ಮಾಡಿದಂತ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಅದನ್ನು ಅನೌನ್ಸ್ ಮಾಡಿದ್ರು, ಇದು ಚಂದ್ರಶೇಖರ್ ಆಜಾದ್ ಗ್ರೌಂಡ್ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಚಂದ್ರಶೇಖರ್ ಆಜಾದ್ ಬಂಧನಕ್ಕೊಳಗಾದಂಥ ಸಂದರ್ಭದಲ್ಲಿ ಕಟಕಟಲ್ಲಿ ನಿಂತು ಹೇಳಿದಂಥ ಮಾತು ಯಾವುದು ಅಂತ ಕೇಳಿದ್ರೆ, ಯಾರು ನೀನು ಅಂತ ಕೇಳಿದಾಗ ಜಡ್ಜು ಅವನು ಹೇಳ್ತಾನೆ, ನಾನು ನಿನ್ನ ಹೆಸರೇನು ಕೇಳಿದ್ರೆ ಆಜಾದ್ ಅಂತ ಹೇಳ್ತಾನೆ, ನಿನ್ನ ಮನೆ ಅಂತ ಕೇಳಿದ್ರೆ ಸೆರೆಮನೆ ಅಂತ ಮಾತನ್ನ ಹೇಳ್ತಾನೆ, ನಿನ್ನ ಮನೆ ಯಾವುದಂತ ಕೇಳಿದ್ರೆ ಸೆರೆಮನೆ ಅಂತ ಹೇಳ್ತಾನೆ, ನಿನ್ನ ತಾಯಿ ಯಾರು ಅಂತ ಹೇಳಿದ್ರೆ ಮಾತು ಭಾರತ ಮಾತೇನಂತ ಮಾತನ್ನು ಉಲ್ಲೇಖ ಮಾಡ್ತಾನೆ. ಈ ರೀತಿ ಶ್ರೇಷ್ಠ ವ್ಯಕ್ತಿತ್ವ ಇರುವಂತಹ ಒಬ್ಬ ಚಂದ್ರಶೇಖರ್ ಆಜಾದ್ ಅವರ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನ ಯಡಿಯೂರಪ್ಪನವರು ಅದನ್ನ ಸಾರ್ವಜನಿಕ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು. ನಮ್ಮ ಮಧು ಬಂಗಾರಪ್ಪನವರು ಹೇಳಿದ್ದಾರೆ, ಈ ಫ್ರೀಡಂ ಪಾರ್ಕಿಗೆ, ಇದು ನಾನು ಮುಖ್ಯಮಂತ್ರಿ ಆಗಿರುವಾಗ ಹಳೆ ಜೈಲಿತ್ತು, ಇಲ್ಲಿ ಹಳೆ ಜೈಲಿತ್ತು, ಇದನ್ನ ಫ್ರೀಡಂ ಪಾರ್ಕ್ ಆಗಿ ಹಳೆ ಜೈಲನ್ನ ಶಿಫ್ಟ್ ಮಾಡಿ ಇದನ್ನ ಫ್ರೀಡಂ ಪಾರ್ಕ್ ಮಾಡಿದವರು ನಾನು ಮುಖ್ಯಮಂತ್ರಿ ಆಗಿದ್ದಾಗ. ಅದರಿಂದ ಮಧು ಬಂಗಾರಪ್ಪನವರು ಹೇಳಿದ್ದಾರೆ, ಇದಕ್ಕೆ ಅಲ್ಲಮ ಪ್ರಭು ಅಂತ ಹೆಸರಿಡಬೇಕು ಅಂತ ಹೇಳಿದ್ದಾರೆ. ಚನ್ನಬಸಪ್ಪನವರೇ, ಅಲ್ಲಮ ಪ್ರಭು ನಿಮ್ಮ ಜಿಲ್ಲೆಯವರು, 12ನೇ ಶತಮಾನದವರು, ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದವರು ನಮ್ಮ ಮಧು ಬಂಗಾರಪ್ಪನವರು.